जय 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 झेंकार मुळगली जनता दल पक्ष के देवु दोरकली प्रादेशिक पक्षविदु करुणाड रक्षविदु जात्यातीत रक्षविदु नम जेडीएस पक्षविदु बन्नी मत बांधवरे प्रादेशिक पक्ष बेळेसुव बन्नी अन्न करुणाडिगरे कर्नाटक जय 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 झेंकार मोळगली जनता दल पक्षक देवु दोरकली कर्नाटक स्टेट का मुख्यमंत्री बनाना है। जनता दल हेसरल्ली जनर प्रीति नेलेसिरलु जनता दल हेसरल्ली जनर प्रीति नेलेसिरलु विविध बगे कुलगळ सामूहिक ताणविदु तेने होत्ता महिलेय गुरुतु पक्ष चिन्ने आगिरलु तेने होत्ता महिलेय गुरुतु पक्ष चिन्ने आगिरलु रैत नाडी जीविगळ अभिवृद्धिय लक्ष्यविदु बांधव्य नेलेयिदु प्रीतिय सेलेयिदु सहकारद कलेयिदु जेडीएस्न बेलेयिदु जेडीएस्न बेलेयिदु ಮೇಲ್ಮಾತೂರು ಅಮ್ಮನವರ ಒಂದು ದರ್ಶನಕ್ಕೋಸ್ಕರ ಸತತವಾಗಿ 12 ದಿವಸದಿಂದ ಬಸ್ಸಿನ ವ್ಯವಸ್ಥೆ ಆಗಿದೆ. ಇವತ್ತು ಸಹ ಬಸ್ಸಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಈ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತಮ್ಮೆಲ್ರಿಗೂ ಗೊತ್ತಿದೆ, ಆಲಂಗೂರು ಸೀನಣ್ಣ ಅವರು ಇರಬೇಕಾದ್ರೆ ಈ ತಾಲೂಕಿನಲ್ಲಿ ಎಷ್ಟೆಲ್ಲ ಅಭಿವೃದ್ಧಿಯಾಗಿದೆ. ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮೆಲ್ರಿಗೂ ಗೊತ್ತಿದೆ, ಆಲಂಗೂರು ಸೀನಣ್ಣ ಅವರು ಟೊಮಾಟೊ ಬೆಳೆ ಬಿದ್ದ ತಕ್ಷಣ ಒಂದು ಫೋನ್ ಮಾಡಿ ಹೇಳಿದ್ರು, ಅಣ್ಣ ಈ ಟೊಮಾಟೊ ಬೆಲೆ ಕಂಪ್ಲೀಟ್ ಹೋಗ್ಬಿಟ್ಟಿದೆ, ನಮ್ಮ ರೈತರು ಭಾಳ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ ತಕ್ಷಣವೇ ಆವಾಗಲೇ ಫೋನಲ್ಲಿ ಹೇಳಿದ ತಕ್ಷಣವೇ ಮತ್ತೆ ಒಂದು ಅರ್ಧ ಗಂಟೆಯಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ ನಮ್ಮ ಟೊಮಾಟೊಗೆ ಕೊಟ್ಟು ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ನೋಡಿದ್ರಿ ಏನು ಈ ಗುಡ್ಪಲ್ಲಿ ಫಾರೆಸ್ಟಲ್ಲಿ ಟೊಮಾಟೊ ಎಲ್ಲ ತೊಗೊಂಬಂದು ಲೋಡ್ಗಳು ಅಲ್ಲೆಲ್ಲ ಹೊಡೆದು ಬಂದಿದ್ದು. ಅದಾದಮೇಲೆ ಆ ಕುಮಾರಣ್ಣವ್ರ ಅವಧಿ ಆದಮೇಲೆ ಇಷ್ಟು ಸಾರಿ ಟೊಮಾಟೊ ನಷ್ಟ ಆಗಿದೆ. ಯಾರಾದರೂ 1 ರೂಪಾಯಿ ನಮ್ಮ ರೈತರ ಸಹಾಯಕ್ಕೆ ಬಂದಿದ್ದಾರಾ? ಯಾವುದೇ ಸರ್ಕಾರ ಆಗ್ಬೋದು, ಬರಲಿಲ್ಲ, ಯಾರೂ ಇಲ್ಲ. ಯಾಕೆಂತಂದರೆ ದೊಡ್ಡವ್ರು ಹೇಳೋದು ಅದಕ್ಕೆ ಆ ರೈತರು ಕಷ್ಟಪಟ್ಟಿರೋ ಮಾತ್ರ ಅದ್ರ ಗೊತ್ತಿರುತ್ತೆ. ಯಾವತ್ತು ಗ್ರಾಮ ವಾಸ್ತವ್ಯ ಮಾಡಿ ಊರೂರು ಗ್ರಾಮ ವಾಸ್ತವ್ಯ ಮಾಡಿ ಕುಮಾರಸ್ವಾಮಿ ಅವರು ರೈತರ ಕಷ್ಟ ಏನಂತ ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದು ಮಾಡೋದಕ್ಕೆ ಸಾಧ್ಯ ಆಯಿತು. ಅದಾದಮೇಲೆ ಆ ರೀತಿಯಾಗಿರ್ತಕ್ಕಂಥ ರೈತರಿಗೆ ಸ್ಪಂದನೆನ ನಮ್ಗೆ ಯಾರಿಂದನೂ ಸಿಕ್ಕಿಲ್ಲ. ಇವತ್ತು 15 ವರ್ಷಗಳಾಗಿದೆ ನಾವು ಈ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಿ, ಆದರೂ ಸಹ ಇವತ್ತೆಲ್ಲ ಇದೆ ಅಂತಂದರೆ ನಿಮ್ಮೆಂಥ ನಿಮ್ಮೆಲ್ಲ ತಾಯಂದಿರ ಒಂದು ಶಕ್ತಿಯಿಂದ ಈ ಪಕ್ಷ ಆಲಂಗೂರು ಸಣ್ಣವರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷ ಇವತ್ತು ಉಳ್ಕೊಂಡಿದೆ. ಇವತ್ತು ಏನು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಹೇಳಿದ್ರು, ಯಾಕೆ ಇಷ್ಟು ಬಸ್ಸಸ್ ಈ ಸಾರಿ ವ್ಯವಸ್ಥೆ ಮಾಡ್ತಾಯಿದ್ರೆ ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮ ಗ್ರಾಮದ ಎಲ್ಲ ಹಿರಿಯರು ಅಣ್ಣ ತಮ್ಮಂದ್ರಾಗ್ಬೋದು ಹಿರಿಯರಾಗ್ಬೋದು ಎಲ್ಲರೂ ಬರ್ತಾ ಇರ್ತಾರೆ ಮೀಟಿಂಗ್, ಅಲ್ಲಿ ಇಲ್ಲಿ ಪರಿಚಯ ಆಗ್ತಾರೆ. ಆ ತಾಯಿ ಅಂದ್ರೆ ನಾವು ಪರಿಚಯ ಮಾಡ್ಕೊಳ್ಳೋಕ್ಕಾಗಿದ್ದಿಲ್ಲ. ಈ ಒಂದು ತಾಯಿ ಏನು ಮೇಲ್ಮಾವತ್ತೂರು ಅಮ್ಮನವರು ಸೇವೆಗೋಸ್ಕರ ಅವ್ರೇನು ಹೋಗ್ತಾಯಿದ್ರೆ ಆ ನೆಪದಲ್ಲಾದರೂ ನಾವು ಅವ್ರನ್ನೆಲ್ಲರನ್ನು ಪರಿಚಯ ಮಾಡ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅವರು ಈ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದರು. ನಾವು ಅಂದ್ಕೊಂಡು ಚುನಾವಣೆ ವರ್ಷ ಇದು, ಇವತ್ತು ಮಾತ್ರ ಈ ವರ್ಷ ಮಾತ್ರ ಮಾಡ್ತಾರೆ ಮತ್ತು ಮಾಡೋದಿಲ್ಲ ಅಂತ. ಆದರೆ ಮೊದಲನೇ ದಿವಸನೇ ಅವರೇ ಹೇಳಿಬಿಟ್ರು, ಪ್ರತಿ ವರ್ಷ ನಾನು ಕಳಿಸ್ಕೊಡ್ತೀನಿ, ಇವತ್ತು ಚುನಾವಣೆ ವರ್ಷ ಅಂತಲ್ಲ ಪ್ರತಿ ವರ್ಷ ನಾನು ಕಳಿಸ್ತೀನಿ ಅಂತೇಳ್ಬಿಟ್ಟು ಅವರೇ ಹೇಳಿರ್ತಕ್ಕಂಥದ್ದು ತಮಗೆಲ್ಲರೂ ಇಷ್ಟೊತ್ತು ಗೊತ್ತಿರುತ್ತೆ. ಅದರಿಂದ ಪ್ರತಿ ವರ್ಷವೂ ನಿಮ್ಮ ಅಮ್ಮನವರ ಒಂದು ಯಾತ್ರೆಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ಏನು ಕುಮಾರಣ್ಣವರು ಇವತ್ತು ಒಂದು ಸಂಕಲ್ಪ ಮಾಡಿದ್ದಾರೆ, ಪಂಚರತ್ನ ಯೋಜನೆ ಅಂತೇಳ್ಬಿಟ್ಟು ಮುಳಬಾಗಲಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಇಲ್ಲಿಂದನೇ ಪ್ರಾರಂಭ ಆಗಿ ಇವತ್ತು ಬುಕ್ ಆಫ್ ರೆಕಾರ್ಡು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಬಂದಿದೆ. ಇಡೀ ದೇಶದಲ್ಲಿ ಯಾರಿಗೂ ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಸಿಕ್ಕಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನು ಒಂದು ಸ್ವಾಗತ ಕೋರಿದ್ದಾರೆ ಎಲ್ಲ ಹೋದ ಕಡೆ ಒಂದೊಂದು ಕಡೆ ಒಂದೊಂದು ರೀತಿಯ ಹಾರ ಹಾಕಿ ಅವ್ರನ್ನ ಸ್ವಾಗತ ಕೋರಿದ್ದಾರೆ. ಆ ಒಂದು ಸ್ಥಾನಮಾನ ಇವತ್ತು ಮೋದಿಯವರು ಎಷ್ಟು ರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರಿಗೆ ಹೆಸರುವಾಸಿ ಆಗಿದ್ದರೂ ಕೂಡ ಆ ಒಂದು ಪ್ರಶಸ್ತಿ ಮೋದಿಯವರಿಗೂ ಕೂಡ ಬಂದಿಲ್ಲ. ಅಂಥ ಒಂದು
ಒಂದು ಪ್ರಶಸ್ತಿ ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಸಿಕ್ಕಿದೆ. ಆ ರೀತಿ ಜನ ಬರ್ಮಾಡ್ಕೊಳ್ತಾ ಇದ್ರೆ ಅವ್ರನ್ನ ಏನೋ ಅಲ್ಲಿಗೆ ಅರ್ಥ ಆಗಬೇಕು. ನಮ್ಗೆ ಅವ್ರ ಜನಪ್ರಿಯತೆ ಎಷ್ಟಿದೆ ಅಂತಕ್ಕಂಥದ್ದು ಇವತ್ತು ಇದರಿಂದ ಸಾಬೀತಾಗ್ತದೆ. ಕುಮಾರಣ್ಣ ಅವರ ಜನಪ್ರಿಯತೆ ಎಷ್ಟಿದೆ ಅಂತಕ್ಕಂಥದ್ದು ಈ ಒಂದು ಇದರಿಂದ ಗೊತ್ತಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಅವರು ಒಂದು ಪಂಚರತ್ನ ಯೋಜನೆ ಅಂತ ಹಾಕ್ಕೊಂಡಿದ್ದಾರೆ. ಏನು ಒಂದು ವಿದ್ಯೆ, ಆರೋಗ್ಯ, ವಸತಿ ಇದೆಲ್ಲ ಒಂದು ಮಾಡಿಬಿಟ್ಟು ಒಂದು ಪಂಚರತ್ನ ಯೋಜನೆ ಅಂತೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಅನ್ವಯಿಸ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ವಸತಿ, ಒಂದು ಇದು ವಿದ್ಯಾಭ್ಯಾಸ. ಇವತ್ತು ನಮ್ಮ ಡೆಕ್ಕನ್ ರಾಮಕೃಷ್ಣ ಅವರು ಇವರು ನಮ್ಮ ಬಾಬು ಅವರು ಇದರದಲ್ಲಿ ಇವತ್ತು ಶಾಲೆ ನಡೆಸ್ತಾ ಇದೆ, ಒಂದು ಖಾಸಗಿ ಶಾಲೆ. ಆದರೂ ಸಹ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವರು ಕಡಿಮೆ ಇಟ್ಟಿದ್ದಾರೆ, ಏನು ಒಂದು ಫೀಸಸ್ ಎಲ್ಲ ಕಡಿಮೆ ಇಟ್ಟಿದ್ದಾರೆ. ಬೇರೆ ಶಾಲೆಗಳನ್ನ ಹೋಲಿಕೆ ಮಾಡೋಕೆ ಹೋದರೆ ಅದನ್ನಾರು ನಾವು ಕಟ್ಟೋಕ್ಕಾಗೋದಿಲ್ಲ. ಕಟ್ಟಲೇಬೇಕು ಅಂತಂದಾಗ ನಾವು ಸಾಲಗಳು ಮಾಡಿ ಮಕ್ಕಳನ್ನ ಓದಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಆರೋಗ್ಯ, ಎಷ್ಟೋ ಜನ ಹಿರಿಯರನ್ನ ಇವತ್ತು ಅವ್ರಿಗೆ ಹಾಸ್ಪಿಟ್ಲ್ ತೋರ್ಸೋಕ್ಕೆ ಆಗ್ತಲ್ಲ. ಏನೋ ಅವ್ರದ್ದು ಸಂಪಾದನೆ ಮಾಡೋ ದುಡ್ಡು ಸಾಲದೆ ಅವ್ರು ಹಂಗೆ ಮನೆಯಲ್ಲೇ ಪಾಪ ಆರೋಗ್ಯ ಚಿಕಿತ್ಸೆ ಇಲ್ಲದೆ ಸಾಯುವಂಥ ಪರಿಸ್ಥಿತಿಗಳಿದೆ. ಅದರಿಂದ ಇದೆರಡನ್ನೂ ಉಚಿತವಾಗಿ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತೆ ಬಂದಿದೆ ಸರ್ಕಾರ. ಕಾರಣ ಏನಂತಂದರೆ ಇವತ್ತು ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಯಾವುದಿದೆ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಯಾವುದಿಲ್ಲ, ಆ ಮಟ್ಟದಲ್ಲಿ ಇದೆ. ಆ ನಿಟ್ಟಿನಲ್ಲಿ ತೊಗೊಂಬರ್ಬೇಕಂತ ಒಂದು ಸಂಕಲ್ಪ ಮಾಡಿದ್ದಾರೆ. ಮತ್ತು ಉಚಿತವಾಗಿ ಆರೋಗ್ಯ, ಎಷ್ಟು ಯಾವುದೇ ಕಾಯಿಲೆ ಆಗಿರ್ಬೋದು, ಎಷ್ಟೇ ಹಣ ಖರ್ಚಾಗ್ಬೋದು, ಅದನ್ನು ಸಂಪೂರ್ಣ ಉಚಿತ ಕೊಡಬೇಕು ಅಂತೇಳಿದ್ರು. ಅದ್ರ ಜೊತೆಗೆ ಹೋದ ಬಾರಿ ಏನು 14 ತಿಂಗಳು ಮಾತ್ರ ಅವರು ಮುಖ್ಯಮಂತ್ರಿ ಆಗಿದ್ದು, ಅವ್ರು ಹೇಳಿದ್ರು ಸಂಪೂರ್ಣ ಬಹುಮತ ನಾನು ಕೊಡಿ, ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತೇಳಿದ್ರು. ಆದರೆ ಕೊಟ್ಟಿದ್ದು ಎಷ್ಟು ನಾವು 38 ಸೀಟು. ಸಾಲ ಮನ್ನಾ ಮಾಡಲಿಲ್ಲ, ಸಾಲ ಮನ್ನಾ ಮಾಡಲಿ ಅಂತ ಎಲ್ಲರೂ ಕೇಳಿದ್ರು. ಆದರೂ ಸಹ ಅವ್ರೇನು ಇದ್ದಂಥ ಸೀಮಿತ ಅವಧಿನಲ್ಲಿ 25,000 ಕೋಟಿ ರೈತ ಸಾಲ ಮನ್ನಾನ ಮಾಡಿದ್ದಾರೆ. ಇಲ್ಲಿ ಭಾಳಷ್ಟು ಜನ ನೀವು ಅದ್ರ ಫಲಾನುಭವಿಗಳು ಇರ್ತೀರಿ. ಏನೋ ಅವರು ಸಾಲ ಮನ್ನಾ ಮಾಡಿದ್ರಲ್ಲಿ ಇವತ್ತು ನೀವು ಯಾವುದು ಸೊಸೈಟಿಗಳಲ್ಲಿ ತೊಗೊಂಡಿದ್ದೀರಿ, ಬ್ಯಾಂಕ್ಗಳಲ್ಲಿ ತೊಗೊಂಡಿದ್ದೀರಿ, ಭಾಳಷ್ಟು ಜನ ಸಾಲ ಮನ್ನಾದ್ರಲ್ಲಿ. ಆದರೆ ನಮ್ಮ ಹೆಣ್ಣುಮಕ್ಕಳು ಸಾಲ ಅವತ್ತು ಮಾಡೋಕ್ಕಾಗಲಿಲ್ಲ ಅವರು. ನಾವು ಊರುಕುಂಟುಬಿಟ್ಟೂರಲ್ಲಿ 2,000 ಜನ ಮಹಿಳೆಯನ್ನು ಕರ್ಕೊಂಡು ಹೋಗಿದ್ವಿ, ಏನೋ ಸಾಲ ಮನ್ನಾ ಮಾಡಬೇಕು ಅಂತೇಳ್ಬಿಟ್ಟು ಅವತ್ತು ಹೇಳಿದ್ರು. ಇನ್ನು ಒಂದು 6 ತಿಂಗಳು ಇದ್ದಿದ್ರೆ ಅವ್ರದ್ದು ಸಾಲ ಮನ್ನಾ ಮಾಡ್ತದೆ. 25,000 ಕೋಟಿ ಸಾಲ ಮನ್ನಾ ಮಾಡಿದವ್ರಿಗೆ 1,000 ಕೋಟಿ ಏನು ದೊಡ್ಡ ವಿಷಯ ಅಲ್ಲ ಅಂತೇಳ್ಬಿಟ್ಟು ಅವ್ರು ಹೇಳಿದ್ರು. ಈಗ ಬಾರಿ ಏನಾದರೂ ಇಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಗೆಲ್ಲಿಸ್ಕೊಟ್ಟು ಅಲ್ಲಿ ಯಾರು ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಖಂಡಿತ ತಾವು ಏನು ಸ್ತ್ರೀಶಕ್ತಿ ಸಂಘಗಳ ಸಾಲ ಇದೆ ಅದನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ತಾವೆಲ್ಲರೂ ಏನು ಮೊದಲಿಂದನೂ ಕೊಡ್ತಾ ಇದ್ರಿ, ಬೇವಳ್ಳಿ ಗ್ರಾಮದಲ್ಲಿ ಆಲಂಗೂರು ಸಿಣ್ಣರ ಕಾಲದಿಂದನೂ ಒಳ್ಳೆಯ ಬಹುಮತ ಕೊಟ್ಟು ಕಳಿಸ್ತಾ ಇದ್ರಿ. ಈ ಸಾರಿ ಇನ್ನೂ ಹೆಚ್ಚಿನ ಬಹುಮತವನ್ನು ತಾವೆಲ್ಲರೂ ಸಮೃದ್ಧಿ ಮಂಜುನಾಥ್ ಕೊಡಬೇಕು ನಮ್ಮ ಬಾಬು ಅವರ ಒಂದು ನೇತೃತ್ವದಲ್ಲಿ ಅಂತೇಳ್ಬಿಟ್ಟು ಹೇಳ್ತಾ ತಮ್ಮೆಲ್ಲರಿಗೂ ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಆ ತಾಯಿ ಒಂದು ಆಶೀರ್ವಾದಕ್ಕೆ ಹೋಗಿ ಬನ್ನಿ, ನಿಮಗೂ ಊರಿಗೂ ಎಲ್ಲ ಒಳ್ಳೇದಾಗಲಿ, ಈ ಪಕ್ಷಕ್ಕೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಬನ್ನಿ ಅಂತ ಮನವಿ ಮಾಡ್ತದೆ. ಎಲ್ಲ ನಮ್ಮ ನಾಯಕರುಗಳಿಗೆ ನಮಸ್ಕರಿಸ್ತಾ ತಾಯಂದರು ಕೂಡ ನಮಸ್ಕರಿಸಿ ಒಂದು ಎರಡು ಮಾತನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ರಘುಪತಿ ರೆಡ್ಡಿ ಅವರು ಹೇಳಿದಾಗೆ ಆಲಂಗೂರು ಶ್ರೀಣ್ಣನವ್ರನ್ನ 2 ಬಾರಿ ನಾವು ಶಾಸಕರಾಗಿ ಆಯ್ಕೆ ಮಾಡಿದ್ವಿ, ತಾಲೂಕಲ್ಲಿ 2 ಬಾರಿ ಮಂತ್ರಿಗಳು ಆದರು. ಆದರೆ ಅವರ ಕಾಲಾವಧಿಯಲ್ಲಿ ಯಾವುದೇ ಕಾಲಹರಣ ಮಾಡಿದಿರಾ, ಭಾಳಷ್ಟು ಪ್ರಗತಿಪರ ಕಾರ್ಯಗಳನ್ನು ಈ ತಾಲೂಕಲ್ಲಿ ಮಾಡಿದ್ರು, ಜನರಿಗೆ ಒಳ್ಳೆಯ ಸ್ಪಂದನೆ ಕೊಟ್ಟರು, ಏನು ಅವರು ನಂಬಿ ಬಂದಿರತಕ್ಕಂಥವ್ರಿಗೆ ಒಂದು ಆಶ್ರಯ ಕೊಟ್ಟರು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಕಾರಾತ್ಮಕವಾಗಿ ಆ ಸ್ಥಾನಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥವ್ರು ನಮ್ಮ ಆಲಂಗೂರು ಶ್ರೀಣ್ಣನವರು. ಅವರು ನಮ್ಮನ್ನು ಅಗಲಿದ್ರು. ಅಗಲಿದ ಮೇಲೆ ಕುಮಾರಣ್ಣವರು ನಮ್ಮ ದೇವೇಗೌಡರು ಒಂದು ಚಿಂತೆ ಮಾಡಿದ್ರು, ಏನಪ್ಪ ಇನ್ನು ಆ ತಾಲೂಕಿಗೆ ಸೂಕ್ತ ವ್ಯಕ್ತಿಯನ್ನು, ಏನು ನಮ್ಮ ಆಲಂಗೂರು ಶ್ರೀಣ್ಣನ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸ್ಕೊಳ್ಳೋ ಹೋಗ್ತಕ್ಕಂಥ ಸೂಕ್ತ ವ್ಯಕ್ತಿ ಯಾರು ಅಂತೇಳಿ ಆಲಂಗೂರು ಶ್ರೀಣ್ಣನ ಒಂದು ಬಾವುಟನ, JDS ಬಾವುಟನ ನಮ್ಮ ಸಮೃದ್ಧಿ ಮಂಜು ಅವರು ಕೊಟ್ಟು ಈ ತಾಲೂಕಿಗೆ ಕಳಿಸ್ಕೊಟ್ರು. ಕಳೆದ ಬಾರಿ ಅವರು ಎಲೆಕ್ಷನ್ ನಿಂತರು ಸಮೃದ್ಧಿ ಮಂಜು ಅವರು, 67,000 ಮತಗಳನ್ನು ನಾವು ಕೊಟ್ಟಿವಿ, ನಾವೇನು ಕಡಿಮೆ ಮತಗಳು ಕೊಡಲಿಲ್ಲ. ಆದರೂ ಕೂಡ ಕೆಲವೇ ಹಂತದಲ್ಲಿ ಸೋತರು. ಆದರೂ ಸೋತರು ಕೂಡ ಅವರ ಒಂದು ಸೇವೆ ಯಾವ ರೀತಿ ಇತ್ತು ಅಂತ ಹೇಳಿದೆ ನಾನು ಬಹುಶಃ ಎಲ್ಲ ಭಾಷಣಗಳಲ್ಲೂ ಹೇಳಿರ್ತೇನೆ. ನಾವು ಅವ್ರ ಜೊತೆ ನಾವು ಯಾವುದೋ ಒಂದು ಊರಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಯಾವುದೋ ದೇವಸ್ಥಾನಕ್ಕೆ ಎಲೆಕ್ಷನ್ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹಣ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಸೋತರು. ಸೋತಮೇಲೆ ಒಂದು 2-3 ದಿವಸಕ್ಕೆ ಅವ್ರು ಬಂದರು ನನ್ನ ಹತ್ರ, ಹಣ ಈ ಥರ ನೀವು ಮಾತು ಕೊಟ್ಟಿದ್ದೀರಿ, ಅವ್ರು ಸೋತಿದ್ದಾರೆ, ಅವ್ರನ್ನ ಹೆಂಗೆ ಕೇಳೋದು ಅಂದರೆ ನಾನು ಹೇಳಿದೆ ನನಗೂ ಒಂದು ಮುಜುಗರಪ್ಪ ನಾನು ಹೆಂಗೆ ಕೇಳೋದು ಸೋತಿದ್ದಾರೆ ಅಂದೆ. ಆದರೂ ಫೋನ್ ಮಾಡಿದೆ, ಅಣ್ಣ ಮಂಜುಣ್ಣ ಇಂಥ ಊರಲ್ಲಿ ನಾವು ಈ ಥರ ಅವ್ರಿಗೆ ಹಾಂ ಹಾಂ ಪದ್ಮಘಟ್ಟ
ಇಂಥ ಕಡೆ ಒಂಥರ ನಾವು ಆಶ್ವಾಸನೆ ಕೊಟ್ಟಿದ್ವಿ ಅವ್ರಿಗೆ ಸಹಾಯ ಮಾಡಬೇಕಲ್ಲ ಅಂದರೆ ಹಣ ಸೋಲು ಗೆಲುವು ಇರ್ತಕ್ಕಂಥದ್ದೇ ಅವ್ರಿಗೆ ನಾವು ಏನು ಮಾತು ಕೊಟ್ಟಿವಿ ನಾವು ಸೋತರು ಚಿಂತೆ ಇಲ್ಲ ಎಲ್ಲ ನಮ್ಮ ನಾಯಕರು ಅಲ್ಲಿ ಒಂದು ಕಡೆ ಇರಿ ನಾನು ಸಾಯಂಕಾಲ ಬರ್ತೀನಿ ಅಲ್ಲಿ ಹೋಗಿ ಅಲ್ಲಿ ಏನು ಕೊಡಬೇಕು ಅಂತೇಳಿ ಅಲ್ಲಿಂದ ಬಂದು ಅವ್ರು ಕೊಟ್ಟ ಮಾತಿನ ಪ್ರಕಾರ ಸೋತರು ಕೂಡ ಹಣವನ್ನು ದೇವಸ್ಥಾನಕ್ಕೆ ಕೊಟ್ಟರು ಅಂದರೆ ಆವತ್ತಿಂದ ಇವತ್ತವರೆಗೂ ಒಂದಲ್ಲ ಒಂದು ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಇವತ್ತು ಓಂ ಶಕ್ತಿಗಳನ್ನೇ ಉದಾಹರಣೆಗೆ ತಗೊಳ್ಳಿ ಎಲ್ಲ ಒಂದು 150-200 ಬಸ್ ಅಂತ ಅಂದ್ಕೊಂಡ್ವಿ ಆದರೆ ಇವತ್ತು 500ಕ್ಕಿಂತ ಮೇಲ್ಪಟ್ಟ ಬಸ್ಗಳು ಇವತ್ತು ಶಕ್ತಿಗಳು ತಾಯಿಯಂದರು ಈ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಹೇಳಿದರು ಅಣ್ಣ ಆ ತಾಯಂದ್ರನ್ನ ಅಕ್ಕಂದ್ರನ್ನ ತಂಗಿಯನ್ನು ನಾನು ಮಾತಾಡುವಂಥ ಸೌಭಾಗ್ಯ ನನಗೆ ಬೇಕು ಅದಕ್ಕಾಗಿ ನಾನು ಪ್ರತಿ ಗ್ರಾಮಕ್ಕೂ ನಿಮ್ಮ ಜೊತೆ ಬರ್ತೀನಿ ಎಲ್ಲ ತಾಯಂದ್ರನ್ನ ಮಾತಾಡಿಸ್ಬೇಕು ಅವ್ರಿಗೆ ನನ್ನ ಶುಭಾಶಯಗಳನ್ನು ಹೇಳಬೇಕು ಅವ್ರ ಆಶೀರ್ವಾದ ನಾನು ಕೇಳ್ಕೋಬೇಕು ಅಂತೇಳಿ ಸುಮಾರು 7 ದಿನಗಳ ಕಾಲ ಸತತವಾಗಿ ನಮ್ಮ ಜೊತೆ ಬಂದರು ಆದರೆ ಅನಿವಾರ್ಯ ಕಾರಣ ಒಂದು ವಿದೇಶ ಪ್ರವಾಸ ವಿದೇಶಕ್ಕೆ ಹೋಗಬೇಕಾಯ್ತು ಅವರು ವಿದೇಶಕ್ಕೆ ಇಲ್ಲ ಅಂದ್ರೆ ಇದ್ದಿದ್ರೆ ಬರೋರು ಸೊ ಹಾಗಾಗಿ ಆ ಸೇವೆ ಅನ್ನೋದು ಅವರು ಮೈಗೂಡಿಸ್ಕೊಂಡು ಯಾರು ಹಾಸ್ಪಿಟಲ್ ಅಂತ ಬಂದರು ಮಕ್ಕಳು ವಿದ್ಯಾಭ್ಯಾಸ ಅಂತ ಬಂದರು ಇಲ್ಲ ಇನ್ಯಾವುದೋ ಸಮಸ್ಯೆ ಗುಡಿಸಲು ಸುಟ್ಟೋಗಿದೆ ಅಂತ ಬಂದರು ಯಾರು ಬಂದರೂ ಕೂಡ ದೇವರು ಅವ್ರು ಏನು ಶಕ್ತಿ ಕೊಟ್ಟಿದ್ದಾರೋ ಆ ಶಕ್ತಿಯಲ್ಲಿ ಅವರು ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ಸೊ ಇಂಥ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಇವತ್ತು ನಾವು ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಯಾವ ರೀತಿ ಅಂದರೆ ತಾವೆಲ್ಲರೂ ಕೂಡ ತಾಯಂದರು ತಾಯಿ ದರ್ಶನಕ್ಕೆ ಹೋಗ್ತಾಯಿದ್ರಿ ತಮ್ಮ ಮನೆಗೆ ಒಳ್ಳೇದಾಗಲಿ ತಮ್ಮ ಊರಿಗೆ ಒಳ್ಳೇದಾಗಲಿ ಅಂತೇಳಿ ಆಕೆಯಿಂದ ತಮಗೆ ಒಳ್ಳೆ ಶಕ್ತಿ ಕೊಡಿ ಅಂತ ಕೇಳ್ಕೊಳ್ಳಿ ನಿಮ್ಮ ಶಕ್ತಿನ ಆತ್ಮ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಈ ತಾಲೂಕಿಗೆ ಒಂದು ಒಳ್ಳೆ ಸೇವೆ ಮಾಡುವಂಥ ಸದವಕಾಶ ಬರ್ತದೆ ಆ ಒಂದು ಅವಕಾಶವನ್ನು ಯಾರು ಕೊಡೋದು ಅಂದರೆ ನಾವು ಅಂದ್ರಿಂದ ತಾಯಂದರು ಕೊಡ್ತಾ ಅವ್ರ ಪರವಾಗಿ ಓಂಶಕ್ತಿ ದೇವ್ರ ಹತ್ರ ಬೇಡ್ಕೊಂಡು ಅವ್ರಿಗೆ ಒಳ್ಳೆ ಮತಗಳನ್ನು ಕೊಡಿ ಅಂತ ಕೇಳಿಕೊಂಡು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇನ್ನು ನಮ್ಮ ಡೆಕನ್ ರಾಮಕೃಷ್ಣಣ್ಣವರು ಅವರು ಕೂಡ ನಮ್ಮ ಸಂಬಂಧಿಕರೇ ಅವರು ಕೂಡ ಈ ಭಾಗದಲ್ಲಿ ತಾಲೂಕಲ್ಲಿ ಕೂಡ ಎಲ್ಲಿ ಏನಾದರೂ ಸಹಾಯ ಹಸ್ತ ಅಂತ ಕೇಳಿಬಂದರೆ ಒಂದಲ್ಲ ಒಂದು ರೀತಿ ನಮಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಜನರ ಬಗ್ಗೆ ಒಂದು ಕಾಳಜಿ ಇರ್ತಕ್ಕಂಥವರು ಇವತ್ತು ನಮ್ಮ ಬಾಬಾವರು ಕೂಡ ಭಾಳಷ್ಟು ಮುತುವರ್ಜಿ ವಹಿಸಿ ಇವತ್ತು ತಮ್ಮ ತಾಯಂದ್ರನ್ನೆಲ್ಲರನ್ನು ಕೂಡ ಅಲ್ಲಿ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ದರಿಂದ ಎಲ್ಲ ತಾಯಂದ್ರಲ್ಲಿ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಸಮೃದ್ಧಿ ಮಂಜೆಯವರಿಗೆ ನಿಮ್ಮ ಆಶೀರ್ವಾದ ಬೇಕು ನೀವು ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಥೇಚ್ಛವಾದಂಥ ಮತಗಳನ್ನು ಕೊಟ್ಟು ಶಾಸಕರಾಗಿ ನಿಮ್ಮ ಮಗನೋ ನಿಮ್ಮ ತಮ್ಮನೋ ನಿಮ್ಮ ಅಣ್ಣನೋ ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳೋಣ ಅವ್ರ ಮುಖ್ಯನ ಈ ತಾಲೂಕಿಗೆ ಒಳ್ಳೆ ಸೇವೆಯನ್ನು ಕೊಡಿಸೋಣ ಅದನ್ನೆಲ್ಲ ತಾವೆಲ್ಲರೂ ಮಾಡ್ತೀರಿ ಅಂತ ಕೂಡ ಆಶಿಸಿ ತಮ್ಮೆಲ್ಲರೂ ಕೂಡ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ನಮ್ಮ ಸಮೃದ್ಧಿ ಮಂಜನಾಥ ಬಾಮೈದೇನ ಬಾಬು ಅವರು ಮಾಸ್ಕ್ಗಳನ್ನು ರಿಟರ್ನ್ ಮಾಡಿ ಸಮೃದ್ಧಿ ಮಂಜಣ್ಣ ಅವ್ರ ಬಾಮೈದಮ್ಮ ನಮಸ್ಕಾರ ಅಂದರಿಗೆ 3 ಬಸ್ ಇಟ್ಕೊಂಡೈತೆ ಹೌದು ಹೌದು ಸರ್ ಹ್ಞೂ